ಆವಾಗಿಂದಲೂ ಕ್ರೈಸ್ತರ ಮೇಲೆ ಆಗ್ತಕ್ಕಂಥ ಅನ್ಯಾಯಗಳನ್ನು ನಾವು ಗಮನಿಸ್ತಾ ಬಂದಿದ್ದೇವೆ. ವಿಶೇಷವಾಗಿ ಸುಮಾರು 90% ದೇವಸ್ಥಾನಗಳೇನಿದೆ ಕರ್ನಾಟಕದಲ್ಲಿ ಅಥವಾ ಭಾರತ ದೇಶದಲ್ಲಿ ಎಲ್ಲ ಅನ್ಆಥರೈಸ್ಡ್, ಎಲ್ಲಿ ಸಹ ಯಾವುದೇ ದಾಖಲಾತಿಗಳು ಡಾಕ್ಯುಮೆಂಟೇಷನ್ ಇಲ್ಲ. ಒಂದು ವೇಳೆ ನೀವು ಡಾಕ್ಯುಮೆಂಟೇಷನ್ ನೋಡಬೇಕಂದ್ರೆ ನಾನು ಬೊಮ್ಮಾಯಿ ಸರ್ಕಾರಕ್ಕೆ ಹೇಳ್ತೇನೆ ಮತ್ತು ಆ ಅಶೋಕರಿಗೆ ಒಂದು ಮನವಿ ಮಾಡ್ತೇನೆ, ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ. ಅದನ್ನು ಬಿಟ್ಟು ಕೇವಲ ಕ್ರೈಸ್ತರ ದೇವಾಲಯಗಳ ಮೇಲೆ ಆಗ್ತಕ್ಕಂಥ ಅನ್ಯಾಯವನ್ನು ನೋಡಿದಾಗ ಈ ಸರ್ಕಾರ ಕೋಮುವಾದಿ ಸರ್ಕಾರ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಇದೊಂದು ಕೋಮುವಾದಿ ಸರ್ಕಾರ, ಒಂದೇ ಜನಾಂಗಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಸರ್ಕಾರ ಎಂಬುದಾಗಿ. ಆದರೆ ಮೈಕಿಲ್ಲಲ್ಲಪ್ಪ, ಮೈಕಿಲ್ಲ. ಸೊ ಹಾಗಿರೋದ್ರಿಂದ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೀವಿ. ಈಗೇನು ಮುಳಬಾಗಿಲು ತಾಲೂಕಿನಲ್ಲಿ ಕೃಷ್ಣಗಿರಿ ಅಂತಕ್ಕಂತಹ ಒಂದು ಕ್ರೈಸ್ತ ದೇವಾಲಯಕ್ಕೆ ಸರ್ಕಾರದವರೇ ಹೋಗಿ, ಅಲ್ಲಿರ್ತಕ್ಕಂತಹ ತಾಲೂಕು ಆಫೀಸರ್ ಹೋಗಿ ಆ ಪೊಲೀಸ್ ಅವರ ಸಹಕಾರದಿಂದ, ಯಾಕೆಂದ್ರೆ ಕರ್ನಾಟಕದ ಪೊಲೀಸರು ನಿಜವಾಗಿ ತುಂಬಾ ನಿಷ್ಠಾವಂತರು ಮತ್ತು ಧೈರ್ಯವಂತರು. ಅವರ ಶಕ್ತಿಯನ್ನು ಕುಂದಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಸರ್ಕಾರ. ಯಾಕೆಂದ್ರೆ ಇಡೀ ರಾಷ್ಟ್ರದಲ್ಲಿ ಕರ್ನಾಟಕ ಪೊಲೀಸ್ ಅಂದರೆ ಒಂದು ಒಳ್ಳೆ ಹೆಸರಿದೆ. ಆದರೆ ಅದನ್ನ ಈ ಸರ್ಕಾರದವರು ಅವರನ್ನ ಕಂಟ್ರೋಲ್ ಮಾಡಿ ಅವರಿಗೆ ಯಾವುದೇ ರೀತಿ ಯಕ್ಷರುಗಳನ್ನು ಮಾಡಿದ್ರ ರೀತಿಯಲ್ಲಿ ಅವರಿಗೆ ಅಸ್ತ್ರವಾಗಿ ಬಳಸಿ ಏನು ಚರ್ಚೆಗಳ ಮೇಲೆ ಧ್ವಂಸ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ತುಂಬಾ ಅನ್ಯಾಯವಾದಂಥ ಕಾರ್ಯ ಇದು. ಅದಲ್ಲದೆ ಅಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದ ರೀತಿಯಲ್ಲಿ ಸುಮಾರು 350 ವರ್ಷದ ಇತಿಹಾಸ ಇದೆ ಆ ಗ್ರಾಮದಲ್ಲಿ. ಕ್ರೈಸ್ತರು ಬಿಟ್ಟರೆ ಯಾರೂ ಇಲ್ಲ. ಅಂತಹ ಗ್ರಾಮಕ್ಕೆ ಹೋಗಿ ಕೆಲವು ಘಟ್ಟಭದ್ರ ಶಕ್ತಿಗಳು ಅಲ್ಲಿ ಹೋಗಿ ಯಾವುದೇ ಒಂದು ಆ ಗುಡ್ಡವನ್ನ ತೆರವುಗೊಳಿಸಿ ತಮ್ಮ ಲಾಭಕ್ಕಾಗಿ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಈ ಕಾರ್ಯ ನಡೆದಿದೆ. ಹಾಗಾಗಿ ನಮ್ಮ ಜಿಲ್ಲಾಧಿಕಾರಿ ಬೋಧಾರು ಏನಿದ್ದಾರೆ ಅವರು ನಿಜವಾಗಿ ಈ ಎಕ್ಷನ್ ತಗೊಳ್ಳೋಕ್ಕಿಂತ ಮುಂಚೆ, ಆದೇಶ ಕೊಡೋದಕ್ಕಿಂತ ಮುಂಚೆ ಒಂದು ನೋಟಿಸ್ ಅನ್ನು ಸರ್ವ್ ಮಾಡಬೇಕಾಗಿತ್ತು. ಆದರೆ ಆ ಚರ್ಚಿಗೆ ಯಾವುದೇ ನೋಟಿಸ್ ಕೊಡಲಿಲ್ಲ. ಯಾಕೆಂದರೆ ಅದು ಕಂಡೀಷನ್ ಇದೆ, ಯಾವುದೇ ಒಂದು ಚರ್ಚಿನ ಮೇಲೆ ಒಂದು ಆಕ್ಷನ್ ತಗೊಳ್ಬೇಕಂದ್ರೆ ಮುಂಚಿತವಾಗಿ ಅವರಿಗೆ ನೋಟಿಸ್ ಅನ್ನು ನೀಡಿ ಆ ನೋಟಿಸ್ಗೆ ಅವರು ಸೂಕ್ತವಾದಂಥ ಉತ್ತರ ಕೊಡದಿದ್ದಾಗ ಅವರು ಡಿಮಾಲಿಷ್ ಮಾಡ್ತಕ್ಕಂಥ ಅಧಿಕಾರವನ್ನು ಹೊಂದಿರ್ತಾರೆ. ಆದರೆ ತಾಲೂಕಿನ ಗೋಕುಂಟೆ ಗ್ರಾಮದಲ್ಲಿ ಕ್ರೈಸ್ತರ ಒಂದು ಸುಮಾರು 300 ಹೆಚ್ಚಾದಂತಹ ಒಂದು ವರ್ಷಗಳ ಇತಿಹಾಸ ಇರುವುದಾಗಲೂ ಕೂಡ ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಆಗಿರಬಹುದು, ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಸೇರಿ ಆ ಇತಿಹಾಸ ಇರತಕ್ಕಂಥ ಕ್ರೈಸ್ತನ ಒಂದು ಮೂರ್ತಿ ಅಥವಾ ಪ್ರತಿಮೆಯನ್ನು ಆ ಒಂದು ಜಿಲ್ಲಾಡಳಿತ ತೆರವುಗೊಳಿಸಿದೆ ಎಂಬುದಾಗಿ ನಾವು ನೋಡಿದ್ದೇವೆ. ಯಾಕೆಂದರೆ ಈ ಬರ್ತಾ ನೋಡುವಾಗ ಈ ಸರ್ಕಾರವು ಏನಾಗಿದೆ ಅಂದರೆ ಕ್ರೈಸ್ತರಿಗೆ ಕಡೆಗಾಣಿಸ್ತಾ ಇದೆ ಎಂಬುದಾಗಿ ನಮಗೆ ಅನಿಸ್ತಾ ಇದೆ. 350 ವರ್ಷಗಳ ಇತಿಹಾಸ ಬಿದ್ದರೂ ಕೂಡ ಅಲ್ಲಿ ಹೋಗಿ ಅವರು ಅದನ್ನು ತೆರವುಗೊಳಿಸ್ತಾರಂದ್ರೆ ಇದು ಅವರ ಒಂದು ದೌರ್ಜನ್ಯ ಎಂಬುದಾಗಿ ನಾವು ಅನಿಸ್ಕೊಳ್ತಾ ಇದ್ದೇವೆ. ಯಾಕೆಂದ್ರೆ ಈ ಒಂದು ಕ್ರೈಸ್ತರ ಪ್ರತಿಮೆಯನ್ನು ತೆಗೆದುಹಾಕಿದ್ದಾರೆ, ಅಲ್ಲಿ ತೆಗೆದಾಗಿರ್ತಕ್ಕಂಥ ಒಂದು ಇತಿಹಾಸವು ನೋಡಿದಾಗ ಗೊತ್ತಾಗ್ತದೆ ಎಷ್ಟು ದಿನದು ಎಂಬುದಾಗಿ. ಅಷ್ಟಿದ್ರೂ ಕೂಡ ಅವರು ತನ್ನದ ಅಧಿಕಾರವನ್ನು ಬಳಸಿಕೊಂಡು ಅಲ್ಲಿ ತೆರವುಗೊಳಿಸಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ಕ್ರೈಸ್ತರ ರಕ್ಷಣೆ ವೇದಿಕೆ ವತಿಯಿಂದ ನಾವು ಅದನ್ನು ಖಂಡಿಸುತ್ತೇವೆ. ಮತ್ತು ಯಥಾಸ್ಥಿತಿಯಲ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ಯಥಾಸ್ಥಿತಿಯಲ್ಲಿ ಆ ಸ್ಥಳವು ಆ ಒಂದು ಮೂರ್ತಿಯಲ್ಲಿ ಸ್ಥಾಪನೆ ಮಾಡದೇ ಇದ್ದಲ್ಲಿ ಇಡೀ ಕರ್ನಾಟಕದಾದಂತಹ ಉಗ್ರ ಹೋರಾಟಕ್ಕೆ ಇಳಿಯಬೇಕಾಗ್ತದೆ. ಯಾಕೆಂದ್ರೆ ಬಂದಾಗಿನಿಂದಲೂ ನೋಡುವಾಗ ಈ ಸರ್ಕಾರದ ಕೆಲಸ ಏನಾಗ್ತಾ ಇದೆ ಎಂಬುದಾಗಿ ನಮಗೆ ಗೊತ್ತನೇ ಆಗ್ತಾ ಇಲ್ಲ. ಅಲ್ಲಲ್ಲಿ ನೋಡುವಾಗ ಏನೇನೋ ನಾನಾ ತರದ ಪ್ರಚೋದನಕಾರಿಗಳ ಒಂದು ಕಾರ್ಯಗಳು ನಡೀತಾ ಇವೆ. ಇವು ಈ ಸರ್ಕಾರ ಬಂದಾಗಿನಿಂದಲೂ ಇವರಿಗೆ ಪಾಪ ಸನ್ನಿ ಬೆನ್ನತ್ತಿದೆ ಅಂತ ನಮ್ಗೆ ಅನಿಸ್ತಾ ಇದೆ. 2 ವರ್ಷ ಕರೋನಾದಲ್ಲಿ ಬೆನ್ನತ್ತಿತು, ಅದಾದ ಮೇಲೆ ಕೋಮುವಾದಿಗಳಿಂದ ಚರ್ಚ್ ಧ್ವಂಸ ಮಾಡೋದಾಗಿರ್ಬೋದು, ಕ್ರೈಸ್ತರ ಮೇಲೆ ಅನ್ಯಾಯ ಮಾಡತಕ್ಕಂಥದ್ದಾಗಿರ್ಬೋದು, ಇವು ನಾನಾ ತರದ ಕಾರ್ಯಗಳು ನಡೆದರೂ ಕೂಡ ಈ ಸರ್ಕಾರ ಮೂಕರ ಹಾಗೆ ಕುಳಿತುಕೊಳ್ತಾ ಇದೆ. ಯಾಕೆಂದ್ರೆ ಇವರಿಗೆ ಕೇಳೋರು ಇಲ್ಲ ಅಂತ ಅನಿಸ್ತಾ ಇದೆ ಏನೋ ಗೊತ್ತಿಲ್ಲ. ಮುಂದಿನ ದಿನಮಾನಗಳಲ್ಲಿ ಒಂದು ವೇಳೆ ಇವರು ಇದಕ್ಕೆ ಸರಿಯಾದ ನ್ಯಾಯ ಕೊಡದೇ ಇದ್ದಲ್ಲಿ ನಾವು ಅವರಿಗೆ ತಕ್ಕ ಪಾಠವನ್ನು ಕಲಿಸಲಿಕ್ಕೆ ನಾವು ಸಿದ್ಧರಾಗಬೇಕಾಗುತ್ತದೆ. ಯಾಕಂದ್ರೆ ನಾವು ಕೂಡ ಕ್ರೈಸ್ತರು, ಕರ್ನಾಟಕದವರು, ಇಂಡಿಯಾದವರು ಆಗಿದ್ದಾಗಲೂ ಕೂಡ ಅವರ ಮನೋಭಾವನೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಎಂಬುದಾಗಿ ನಮಗೆ ಗೊತ್ತಾಗ್ತಾ ಇಲ್ಲ. ಇವಾಗ ನೋಡುವಾಗ ಬೆಂಗಳೂರು ಗ್ರಾಮಾಂತರ ಕೆಂಗೇರಿಯಲ್ಲಿ ಕೂಡ ಒಂದು ಚರ್ಚ್, 40 ವರ್ಷಗಳ ಚರ್ಚ್ ಕೂಡ ಅದು ಧ್ವಂಸ ಮಾಡಿದ್ದಾರೆ.
ಯಾಕೆಂದ್ರೆ ನಾವು ನೋಡುವಾಗ ಸುಮಾರು ಕಡೆ ಎಷ್ಟೋ ಚರ್ಚ್ ಆಲಯಗಳಿವೆ, ಬೇರೆ ಬೇರೆ ಧರ್ಮಗಳ ಆಲಯಗಳಿವೆ, ಯಾಕೆ ಅವುಗಳನ್ನು ಮಾಡ್ತಾ ಇಲ್ಲ, ಇದನ್ನೇ ಯಾಕೆ ನಮಗೆ ಬೆನ್ನತ್ತಿದ್ದಾರೆ ಎಂಬುದಾಗಿ ಗೊತ್ತಾಗ್ತಾ ಇಲ್ಲ. ಈಗ ನೋಡುವಾಗ ಸಣ್ಣ ಸಣ್ಣ ಮಕ್ಕಳು ಕಾಲೇಜಲ್ಲಿ ನೋಡುವಾಗ ಕೇಸರಿ ಶಾಲು ಮತ್ತೆ ಹಿಜಾಬು ಇವೆಲ್ಲಗಳು ಯಾಕೆ ಈ ವಿಷ ಬೀಜ ಸರ್ಕಾರದಿಂದ ಆಗ್ತಾ ಇದೆ ಎಂಬುದಾಗಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಇವರು ಹತೋಟಿಗೆ ತೆಗೆದುಕೊಳ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಮನುಷ್ಯರು ಸಮಾಧಾನಾಗಿ ಜೀವಿಸುವಾಗ ಕೂಡ ಅವರು ಸಮಾಧಾನ ಇರ್ಲಿಕ್ಕೆ ಬಿಡ್ತಾ ಇಲ್ಲ ಅಂದ್ರೆ ಕಾರಣ ಏನು? ಇವರ ಒಂದು ಕುರ್ಜಿಗಾಗಿ, ಇವರ ರಾಜಕೀಯಗಾಗಿ ಅಂತ ನಮಗೆ ಕಾಣಿಸ್ತಾ ಇದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸರಿಯಾದ ನ್ಯಾಯ ಕೊಟ್ಟು ಸರಿಯಾದ ಒಂದು ತೀರ್ಪು ನಮಗೆ ಕೊಡೋದಾದ್ರೆ ಸರಿ, ಇಲ್ಲ ಅಂದ್ರೆ ಇಡೀ ಕರ್ನಾಟಕದಾದಂತಹ ಉಗ್ರ ಹೋರಾಟಕ್ಕೆ ನಾವು ಇಳಿತೇವೆ. ಇದು ಪ್ರಾರಂಭದಿಂದಲೂ ಕ್ರೈಸ್ತರ ಮೇಲೆ ಆಗ್ತಕ್ಕಂಥ ಅನ್ಯಾಯಗಳನ್ನು ನಾವು ಗಮನಿಸ್ತಾ ಬಂದಿದ್ದೇವೆ. ವಿಶೇಷವಾಗಿ ಸುಮಾರು 90% ದೇವಸ್ಥಾನಗಳೇನಿದೆ ಕರ್ನಾಟಕದಲ್ಲಿ ಅಥವಾ ಭಾರತ ದೇಶದಲ್ಲಿ ಎಲ್ಲ ಅನ್ಆಥರೈಸ್ಡ್, ಎಲ್ಲಿ ಸಹ ಯಾವುದೇ ದಾಖಲಾತಿಗಳು ಡಾಕ್ಯುಮೆಂಟೇಷನ್ ಇಲ್ಲ. ಒಂದು ವೇಳೆ ನೀವು ಡಾಕ್ಯುಮೆಂಟೇಷನ್ ನೋಡಬೇಕಂದ್ರೆ ನಾನು ಬೊಮ್ಮಾಯಿ ಸರ್ಕಾರಕ್ಕೆ ಹೇಳ್ತೇನೆ ಮತ್ತು ಆ ಅಶೋಕರಿಗೆ ಒಂದು ಮನವಿ ಮಾಡ್ತೇನೆ, ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ. ಅದನ್ನು ಬಿಟ್ಟು ಕೇವಲ ಕ್ರೈಸ್ತರ ದೇವಾಲಯಗಳ ಮೇಲೆ ಆಗ್ತಕ್ಕಂಥ ಅನ್ಯಾಯವನ್ನು ನೋಡಿದಾಗ ಈ ಸರ್ಕಾರ ಕೋಮುವಾದಿ ಸರ್ಕಾರ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಇದೊಂದು ಕೋಮುವಾದಿ ಸರ್ಕಾರ, ಒಂದೇ ಜನಾಂಗಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಸರ್ಕಾರ ಎಂಬುದಾಗಿ. ಆದರೆ ಮೈಕಿಲ್ಲಲ್ಲಪ್ಪ ಮೈಕಿಲ್ಲ, ಸೊ ಹಾಗಿರೋದ್ರಿಂದ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೀವಿ. ಈಗೇನು ಮುಳಬಾಗಿಲು ತಾಲೂಕಿನಲ್ಲಿ ಕೃಷ್ಣಗಿರಿ ಅಂತಕ್ಕಂತಹ ಒಂದು ಕ್ರೈಸ್ತ ದೇವಾಲಯಕ್ಕೆ ಸರ್ಕಾರದವರೇ ಹೋಗಿ ಅಲ್ಲಿರ್ತಕ್ಕಂತಹ ತಾಲೂಕು ಆಫೀಸರ್ ಹೋಗಿ ಆ ಪೊಲೀಸ್ ಅವರ ಸಹಕಾರದಿಂದ ಯಾಕೆಂದ್ರೆ ಕರ್ನಾಟಕದ ಪೊಲೀಸರು ನಿಜವಾಗಿ ತುಂಬಾ ನಿಷ್ಠಾವಂತರು ಮತ್ತು ಧೈರ್ಯವಂತರು, ಅವರ ಶಕ್ತಿಯನ್ನು ಕುಂದಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಸರ್ಕಾರ. ಯಾಕೆಂದ್ರೆ ಇಡೀ ರಾಷ್ಟ್ರದಲ್ಲಿ ಕರ್ನಾಟಕ ಪೊಲೀಸ್ ಅಂದರೆ ಒಂದು ಒಳ್ಳೆ ಹೆಸರಿದೆ, ಆದರೆ ಅದನ್ನ ಈ ಸರ್ಕಾರದವರು ಅವರನ್ನ ಕಂಟ್ರೋಲ್ ಮಾಡಿ ಅವರಿಗೆ ಯಾವುದೇ ರೀತಿ ಎಕ್ಷರ್ಗಳನ್ನು ಮಾಡಿದ್ರ ರೀತಿಯಲ್ಲಿ ಅವರಿಗೆ ಅಸ್ತ್ರವಾಗಿ ಬಳಸಿ ಏನು ಚರ್ಚ್ಗಳ ಮೇಲೆ ಧ್ವಂಸ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ತುಂಬಾ ಅನ್ಯಾಯವಾದಂಥ ಕಾರ್ಯ ಇದು. ಅದಲ್ಲದೆ ಅಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದ ರೀತಿಯಲ್ಲಿ ಸುಮಾರು 350 ವರ್ಷದ ಇತಿಹಾಸ ಇದೆ ಆ ಗ್ರಾಮದಲ್ಲಿ, ಕ್ರೈಸ್ತರು ಬಿಟ್ಟರೆ ಯಾರೂ ಇಲ್ಲ.
ಅಂತಹ ಗ್ರಾಮಕ್ಕೆ ಹೋಗಿ ಕೆಲವು ಘಟ್ಟಭದ್ರ ಶಕ್ತಿಗಳು ಅಲ್ಲಿ ಹೋಗಿ ಯಾವುದೇ ಒಂದು ಆ ಗುಡ್ಡವನ್ನು ತೆರವುಗೊಳಿಸಿ ತಮ್ಮ ಲಾಭಕ್ಕಾಗಿ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಈ ಕಾರ್ಯ ನಡೆದಿದೆ. ಹಾಗಾಗಿ ನಮ್ಮ ಜಿಲ್ಲಾಧಿಕಾರಿ ಗೋದಾಮು ಏನಿದ್ದಾರೆ ಅವರು ನಿಜವಾಗಿ ಈಗ ಎಕ್ಷನ್ ತಗೊಳ್ಳೋಕ್ಕಿಂತ ಮುಂಚೆ ಆದೇಶ ಕೊಡೋದಕ್ಕಿಂತ ಮುಂಚೆ ಒಂದು ನೋಟಿಸ್ ಅನ್ನು ಸರ್ವ್ ಮಾಡಬೇಕಾಗಿತ್ತು. ಆದರೆ ಆ ಚರ್ಚಿಗೆ ಯಾವುದೇ ನೋಟಿಸ್ ಕೊಡಲಿಲ್ಲ. ಯಾಕೆಂದರೆ ಅದು ಕಂಡೀಷನ್ ಇದೆ. ಯಾವುದೇ ಒಂದು ಚರ್ಚಿನ ಮೇಲೆ ಒಂದು ಎಕ್ಷನ್ ತಗೊಳ್ಬೇಕಂದ್ರೆ ಮುಂಚಿತವಾಗಿ ಅವರಿಗೆ ನೋಟಿಸ್ ಅನ್ನು ನೀಡಿ ಆ ನೋಟಿಸ್ಗೆ ಅವರು ಸೂಕ್ತವಾದಂತಹ ಉತ್ತರ ಕೊಡದಿದ್ದಾಗ ಅವರು ಡಿಮಾಲಿಷ್ ಮಾಡತಕ್ಕಂಥ ಅಧಿಕಾರವನ್ನು ಹೊಂದಿರ್ತಾರೆ. ಆದರೆ ಇದಕ್ಕಿನ ಗೋಕುಂಟೆ ಗ್ರಾಮದಲ್ಲಿ ಕ್ರೈಸ್ತರ ಒಂದು ಸುಮಾರು 300 ಹೆಚ್ಚಾದಂತಹ ಒಂದು ವರ್ಷಗಳ ಇತಿಹಾಸ ಇರುವುದಾಗಲೂ ಕೂಡ ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಆಗಿರಬಹುದು, ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಸೇರಿ ಆ ಇತಿಹಾಸ ಇರತಕ್ಕಂಥ ಕ್ರೈಸ್ತನ ಒಂದು ಮೂರ್ತಿ ಅಥವಾ ಪ್ರತಿಮೆಯನ್ನು ಆ ಒಂದು ಜಿಲ್ಲಾಡಳಿತ ತೆರವುಗೊಳಿಸಿದೆ ಎಂಬುದಾಗಿ ನಾವು ನೋಡಿದ್ದೇವೆ. ಯಾಕೆಂದರೆ ಈ ಬರ್ತಾ ಬರ್ತಾ ನೋಡುವಾಗ ಈ ಸರ್ಕಾರವು ಏನಾಗಿದೆ ಅಂದರೆ ಕ್ರೈಸ್ತರಿಗೆ ಕಡೆ ಕಾಣಿಸ್ತಾ ಇದೆ ಎಂಬುದಾಗಿ ನಮಗೆ ಅನಿಸ್ತಾ ಇದೆ. 350 ವರ್ಷಗಳ ಇತಿಹಾಸ ಬಿದ್ದರೂ ಕೂಡ ಅಲ್ಲಿ ಹೋಗಿ ಅವರು ಅದನ್ನು ತೆರವುಗೊಳಿಸ್ತಾರಂದ್ರೆ ಇದು ಅವರ ಒಂದು ದೌರ್ಜನ್ಯ ಎಂಬುದಾಗಿ ನಾವು ಅನಿಸ್ಕೊಳ್ತಾ ಇದ್ದೇವೆ. ಯಾಕೆಂದರೆ ಈ ಒಂದು ಕ್ರೈಸ್ತರ ಪ್ರತಿಮೆಯನ್ನು ತೆಗೆದುಹಾಕಿದ್ದಾರೆ, ಅಲ್ಲಿ ತೆಗೆದಾಗಿರ್ತಕ್ಕಂಥ ಒಂದು ಇತಿಹಾಸವು ನೋಡಿದಾಗ ಗೊತ್ತಾಗ್ತದೆ ಎಷ್ಟು ದಿನದು ಎಂಬುದಾಗಿ. ಅಷ್ಟಿದ್ರೂ ಕೂಡ ಅವರು ತನ್ನದ ಅಧಿಕಾರವನ್ನು ಬಳಸಿಕೊಂಡು ಅಲ್ಲಿ ತೆರವುಗೊಳಿಸಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ಕ್ರೈಸ್ತರ ರಕ್ಷಣೆ ವೇದಿಕೆ ವತಿಯಿಂದ ನಾವು ಅದನ್ನು ಖಂಡಿಸುತ್ತೇವೆ. ಮತ್ತು ಯಥಾಸ್ಥಿತಿಯಲ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ಯಥಾಸ್ಥಿತಿಯಲ್ಲಿ ಆ ಸ್ಥಳವು ಆ ಒಂದು ಮೂರ್ತಿಯಲ್ಲಿ ಸ್ಥಾಪನೆ ಮಾಡದೇ ಇದ್ದಲ್ಲಿ ಇಡೀ ಕರ್ನಾಟಕದಾದಂತಹ ಉಗ್ರ ಹೋರಾಟಕ್ಕೆ ಇಳಿಯಬೇಕಾಗ್ತದೆ. ಯಾಕಂದ್ರೆ ಬಂದಾಗಿನಿಂದಲೂ ನೋಡುವಾಗ ಈ ಸರ್ಕಾರದ ಕೆಲಸ ಏನಾಗ್ತಾ ಇದೆ ಎಂಬುದಾಗಿ ನಮ್ಗೆ ಗೊತ್ತನೇ ಆಗ್ತಾ ಇಲ್ಲ. ಅಲ್ಲಲ್ಲಿ ನೋಡುವಾಗ ಏನೇನು ನಾನಾ ತರದ ಪ್ರಚೋದನಕಾರಿಗಳ ಒಂದು ಕಾರ್ಯಗಳು ನಡೀತಾ ಇವೆ. ಇವರು ಈ ಸರ್ಕಾರ ಬಂದಾಗಿನಿಂದಲೂ ಇವರಿಗೆ ಪಾಪ ಸನ್ನಿ ಬೆನ್ನತ್ತಿದೆ ಅಂತ ನಮ್ಗೆ ಅನಿಸ್ತಾ ಇದೆ. 2 ವರ್ಷ ಕರ್ನಾಟಕದಲ್ಲಿ ಬೆನ್ನತ್ತಿತು, ಅದಾದ ಮೇಲೆ ಕೋಮುವಾದಿಗಳಿಂದ ಚರ್ಚ್ ಧ್ವಂಸ ಮಾಡೋದಾಗಿರ್ಬೋದು, ಕ್ರೈಸ್ತರ ಮೇಲೆ ಅನ್ಯಾಯ ಮಾಡತಕ್ಕಂಥದ್ದಾಗಿರ್ಬೋದು, ಇವು ನಾನಾ ತರದ ಕಾರ್ಯಗಳು ನಡೆದರೂ ಕೂಡ ಈ ಸರ್ಕಾರ ಮೂಕರ ಹಾಗೆ ಕುಳಿತುಕೊಳ್ತಾ ಇದೆ. ಯಾಕೆಂದ್ರೆ ಇವರಿಗೆ ಕೇಳೋರು ಇಲ್ಲ ಅಂತ ಅನಿಸ್ತಾ ಇದೆ ಅನ್ನೋ ಗೊತ್ತಿಲ್ಲ. ಮುಂದಿನ ದಿನಮಾನಗಳಲ್ಲಿ ಒಂದು ವೇಳೆ ಇವರು ಇದಕ್ಕೆ ಸರಿಯಾದ ನ್ಯಾಯ ಕೊಡದೇ ಇದ್ದಲ್ಲಿ ನಾವು ಅವರಿಗೆ ತಕ್ಕ ಪಾಠವನ್ನು ಕಲಿಸಲಿಕ್ಕೆ ನಾವು ಸಿದ್ಧರಾಗಬೇಕಾಗುತ್ತದೆ. ಯಾಕಂದ್ರೆ ನಾವು ಕೂಡ ಕ್ರೈಸ್ತರು, ಕರ್ನಾಟಕದವರು, ಇಂಡಿಯಾದವರು ಆಗಿದ್ದಾಗಲೂ ಕೂಡ ಅವರ ಮನೋಭಾವನೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಎಂಬುದಾಗಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇವಾಗ ನೋಡುವಾಗ ಬೆಂಗಳೂರು ಗ್ರಾಮಾಂತರ ಕೆಂಗೇರಿಯಲ್ಲಿ ಕೂಡ ಒಂದು ಚರ್ಚ್, 40 ವರ್ಷಗಳ ಚರ್ಚ್ ಕೂಡ ಅದು ಧ್ವಂಸ ಮಾಡಿದ್ದಾರೆ. ಯಾಕೆಂದ್ರೆ ನಾವು ನೋಡುವಾಗ ಸುಮಾರು ಕಡೆ ಎಷ್ಟೋ ಚರ್ಚ್ ಆಲಯಗಳಿವೆ, ಬೇರೆ ಬೇರೆ ಧರ್ಮಗಳ ಆಲಯಗಳಿವೆ, ಯಾಕೆ ಅವುಗಳನ್ನು ಮಾಡ್ತಾ ಇಲ್ಲ, ಇದನ್ನೇ ಯಾಕೆ ನಮಗೆ ಬೆನ್ನತ್ತಿದ್ದಾರೆ ಎಂಬುದಾಗಿ ಗೊತ್ತಾಗ್ತಾ ಇಲ್ಲ. ಈಗ ನೋಡುವಾಗ ಸಣ್ಣ ಸಣ್ಣ ಮಕ್ಕಳು ಕಾಲೇಜಲ್ಲಿ ನೋಡುವಾಗ ಕೇಸರಿ ಶಾಲು ಮತ್ತೆ ಹಿಜಾಬು ಇವೆಲ್ಲಗಳು ಯಾಕೆ ಈ ವಿಷಬೀಜ ಇಲ್ಲೋ ಸರ್ಕಾರದಿಂದ ಆಗ್ತಾ ಇದೆ ಎಂಬುದಾಗಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಇವರು ಹತೋಟಿಗೆ ತೆಗೆದುಕೊಳ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಮನುಷ್ಯರು ಸಮಾಧಾನಾಗಿ ಜೀವಿಸುವಾಗ ಕೂಡ ಅವರು ಸಮಾಧಾನ ಇರ್ಲಿಕ್ಕೆ ಬಿಡ್ತಾ ಇಲ್ಲ ಅಂದ್ರೆ ಕಾರಣ ಏನು? ಇವರ ಒಂದು ಕುರ್ಜಿಗಾಗಿ, ಇವರ ರಾಜಕೀಯಗಾಗಿ ಅಂತ ನಮಗೆ ಕಾಣಿಸ್ತಾ ಇದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸರಿಯಾದ ನ್ಯಾಯ ಕೊಟ್ಟು ಸರಿಯಾದ ಒಂದು ತೀರ್ಪು ನಮಗೆ ಕೊಡೋದಾದ್ರೆ ಸರಿ, ಇಲ್ಲ ಅಂದ್ರೆ ಇಡೀ ಕರ್ನಾಟಕದಾದಂತಹ ಉಗ್ರ ಹೋರಾಟಕ್ಕೆ ನಾವು ಇಳಿತೇವೆ. ಇದು ಬರೀ